ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ. 2024 T20 ಅಫ್ಘಾನಿಸ್ತಾನ ವಿರುದ್ಧ ಸಖತ್ 3-0 ಮುಖಾಂತರ ಭಾರತ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಇವತ್ತಿನ ಪಂದ್ಯ ಅಂದರೆ 3ನೇ T20 ಪಂದ್ಯ ಗೆದ್ದ ನಂತರ, ಸೀರೀಸ್ ಗೆದ್ದ ನಂತರ ಮತ್ತೆ ಭಾರತ ತಂಡದ ಆಟಗಾರರಿಗೆ ಎಷ್ಟಿಷ್ಟು ಅಮೌಂಟ್ ಬತ್ತೆಂಬುದು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ, ರೋಹಿತ್ ಶರ್ಮಾ ಅವರು ಮತ್ತೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ, ವೀಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ, ಆಮೇಲೆ ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲನೇದಾಗಿ ಸ್ಕೋರ್ ಕಂಡ್ಕೊಂಡು ನೋಡ್ಕೊಂಡು ಬರೋಣ ಸ್ವಲ್ಪವಾಗಿ. ಹಾಗಾಗಿ ಮೊದಲ ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಅಂದರೆ ಜೈಸ್ವಾಲ್ 4 ರನ್ ಮಾಡ್ತಾರೆ. ಇಲ್ಲಿ ಕೊಹ್ಲಿ 0ಕ್ಕೆ ಔಟ್ ಆಗ್ತಾರೆ, ಶಿವಮ್ ದುಬೆ 1 ರನ್ ಮಾಡಾಡ್ತಾರೆ, ಸಂಜು ಸ್ಯಾಮ್ಸನ್ ಕೂಡ 0ಕ್ಕೆ ಔಟ್ ಆಗ್ತಾರೆ. ಇಲ್ಲಿ ಮತ್ತೆ ಬರುತ್ತೆ ಧಮಕ ಬ್ಯಾಟಿಂಗು, ರಿಂಕು ಸಿಂಗು 6 ಸಿಕ್ಸರು ಒಂದೇ ಓವರ್ನಲ್ಲಿ 36 ರನ್ ಮಾಡ್ತಾರೆ. 6 ಸಿಕ್ಸರ್ ಮುಖಾಂತರ 69 ರನ್ ಮಾಡಿ ರೋಹಿತ್ ಶರ್ಮಾ ಅವರು 8 ಸಿಕ್ಸರ್ 11 ಬೌಂಡ್ರಿ ಮುಖಾಂತರ 69 ಎಸೆತದಲ್ಲಿ 121 ರನ್ ಮಾಡ್ತಾರೆ. ಅದರಲ್ಲೂ ಕೂಡ ಕೊನೆ 23 ಬಾಲ್ಗಳಲ್ಲಿ 93 ರನ್ ಮಾಡ್ತಾರೆ. ಸಂತೆ 4 ಓವರ್ನಲ್ಲಿ 93 ರನ್ ಮಾಡುವ ಮುಖಾಂತರ ಭಾರತ ತಂಡಕ್ಕೆ ಉತ್ತಮವಾದಂಥ ಬ್ಯಾಟ್ಸ್ಮನ್ನು ನೀವು ಯಾರು ನೋಡಿಲ್ಲ ಅಂದರೆ ಅವ್ರ ಬ್ಯಾಟ್ಸ್ಮನ್ನು ಈ ಹೈಲೈಟ್ಸ್ ನೋಡಿ. ಹಾಗಾಗಿ ಸಂತೆ ಇದನ್ನು ಗುರಿಪೇನತ್ತಿದ ಅಂದರೆ ಅಫ್ಘಾನಿಸ್ತಾನ್ ತಂಡ ಗುರ್ಬಜ್ ಅವರು 50 ರನ್ ಮಾಡ್ತಾರೆ, ಇಬ್ರಾಹಿಮ್ ಜರ್ದಾನ್ 50 ರನ್ ಮಾಡ್ತಾರೆ, ಸಖತ್ ಬ್ಯಾಟಿಂಗ್ ಆಡ್ತಾರೆ ಇಬ್ಬರು ಕೂಡ. ಹಾಗಾಗಿ ಗುಲ್ಬುದ್ದೀನ್ ಕೂಡ 23 ಸ್ಥಳಗಳಲ್ಲಿ 4 ಬೌಂಡ್ರಿ 4 ಸಿಕ್ಸರ್ ಮುಖಾಂತರ 57 ರನ್ ಮಾಡ್ತಾರೆ. ಕೊನೆಯಲ್ಲಿ ನಬಿ 34 ರನ್ ಮತ್ತು 16 ಸ್ಥಳಗಳಲ್ಲಿ ಅವರು ಕೂಡ ಸಖತ್ ಬ್ಯಾಟಿಂಗ್ನಿಂದ ಟೈಮ್ ಮಾಡ್ಕೋತಾರೆ. ಅದಾದ ನಂತರ ಮತ್ತೆ ಸೂಪರ್ ಓವರ್ನಲ್ಲಿ ಸಖತ್ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ರೋಹಿತ್ ಶರ್ಮಾ ಅವರು 13 ರನ್ ಮಾಡ್ತಾರೆ, ಹಾಗಾಗಿ 2ನೇ ಸೂಪರ್ ಓವರಲ್ಲಿ 11 ರನ್ ಮಾಡ್ತಾರೆ. ಅಂದರೆ 2 ಸೂಪರ್ ಓವರ್ ಆಗಿತ್ತು. ಮೊದಲ ಸೂಪರ್ ಓವರಲ್ಲಿ ಮೊದಲ ಬ್ಯಾಟಿಂಗ್ ಅಫ್ಘಾನಿಸ್ತಾನ್ ತಂಡದವರು ಸಖತ್ತಾಗಿ 16 ರನ್ ಮಾಡ್ತಾರೆ. ಅದನ್ನು ಗುರಿ ಬಂದಿದ್ದ ಭಾರತ ತಂಡ ಕೂಡ ಟೈ ಮಾಡ್ಕೋತಾರೆ 16 ರನ್ ಮಾಡಿ. ಹಾಗೆಯೇ 2ನೇ ಸೂಪರ್ ಓವರ್ ನಡೆಯುತ್ತೆ, ಅಲ್ಲಿಯೂ ಕೂಡ ಭಾರತ ಮೊದಲ ಬ್ಯಾಟಿಂಗ್ ಮಾಡ್ತಾರೆ, 11 ರನ್ ಮಾಡ್ತಾರೆ ಭಾರತವರು. ಅದಾದ ನಂತರ ಬ್ಯಾಟಿಂಗ್ ಹೇಳಿದಂತ ಅಫ್ಘಾನಿಸ್ತಾನ ಕೇವಲ 1 ರನ್ಗೆ 2 ವಿಕೆಟ್ ಕಳೆದುಕೊಂಡು ಆಲ್ ಔಟ್ ಕೂಡ ಆಗ್ತಾರೆ ಅಂತ ಹೇಳ್ಬೋದು. ಯಾರಿಗೆ ಔಟ್ ಆಗಿ ಹಾಗೆಯೇ ಸೋತ ನಂತರ ಭಾರತ ತಂಡಕ್ಕೆ ಮತ್ತೆ ಪ್ಲೇಯರ್ ಆಫ್ ದ ಮ್ಯಾಚ್ ರೋಹಿತ್ ಶರ್ಮಾ ಆಗ್ತಾರೆ, ಅವರು ಕೂಡ 100,000 ಬಹುಮಾನ ಕೂಡ ಪಡ್ಕೋತಾರೆ. ಹಾಗೆಯೇ ಶಿವಮ್ ದುಬೆ ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಆಗ್ತಾರೆ, ಅವರು 2.5 ಲಕ್ಷ ರೂಪಾಯಿ ಪಡ್ಕೋತಾರೆ. ಅದು ಅದ್ಭುತವಾದಂಥ ಫೀಲ್ಡರ್ ಕ್ಯಾಚ್ ಹಿಡಿದಂಥ ನಮ್ಮ ವಿರಾಟ್ ಕೊಹ್ಲಿ ಬೆಸ್ಟ್ ಫೀಲ್ಡಿಂಗ್ ಅವಾರ್ಡ್ ಅಂತ ಒಂದು ಕೊಡ್ತಾರೆ, ಅದು ಕೂಡ ಅವಾರ್ಡ್ ಕೊಡ್ತಾರೆ. ಈ 100,000 ಅವಾರ್ಡ್ ಕೂಡ ಕೊಡ್ತಾರೆ ಅಂತ ಕೂಡ ಹೇಳ್ಬೋದು. ಈ ರೀತಿಯಾಗಿ ಭಾರತ ತಂಡದ ಆಟಗಾರರಿಗೆ ಅಮೌಂಟ್ ಅಂತೂ ಬಂತು. ವಿನ್ನರ್ ಕೂಡ ಆದರೂ ಸಖತ್ತಾಗಿ T20 3-0 ಮುಖಾಂತರ ಗೆಲುವು ಮುಖಾಂತರ ಭಾರತ ತಂಡಕ್ಕೆ ಗೆಲುವು ತಂದು ಕೊಟ್ಟರು ಅಂತ ಹೇಳ್ಬೋದಾಗಿದೆ. ಇನ್ನೊಂದು ಒಳ್ಳೆಯ ಕೆಲಸ ಅಂದರೆ ರಿಂಕು ಸಿಂಗ್ ಅವರ ಕೈಯಲ್ಲಿ ಒಂದು ಅವಾರ್ಡ್ ಅವ್ರ ಕೈಯಲ್ಲಿ ಕೊಟ್ಟು, ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಒಂದು ಹೆಮ್ಮೆಯಾಗಿ ಒಂದು ಬೆಳೆದಿದ್ದಾರೆ ರೋಹಿತ್ ಶರ್ಮಾ ಅವರು. ಯಾಕಂದರೆ ಹೊಸ ಹೊಸ ಆಟಗಾರಿಗೆ ಒಂದು ಹುರಿದುರು ದುಂಬಿಸ್ತಾ ಇದ್ದಾರೆ. ಮುಂದೆ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಅಂದರೆ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಬೇಕು, ಹಾಗೆಯೇ ಒಳ್ಳೆ ರೀತಿಯಾಗಿ ಒಂದು ಅದ್ಭುತವಾದಂಥ ಭಾರತವನ್ನು ಮುನ್ನಡೆಸಬೇಕು ಎನ್ನುವ ರೀತಿಯಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. ಎಲ್ಲ ಹೊಸ ಹೊಸ ಆಟಗಾರಿಗೆ, ಯಾರು ಹೊಸ ಆಟಗಾರರು ಬರ್ತಾರೋ ಅವರಿವ್ರ ಕೈಯಲ್ಲಿ ಒಂದು ಟ್ರೋಫಿ ಕೊಟ್ಟು ಅವರಿಗೆ ಆನಂದಿಸ್ತಾರೆ ಅಂತ ಹೇಳ್ಬೋದಾಗಿದೆ, ಅಂದರೆ ಖುಷಿ ಪಡಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ನಮ್ಮ ರೋಹಿತ್ ಶರ್ಮಾ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಅದಕ್ಕೆ ಹೇಳ್ತೀವಿ ನಾವು ರೋಹಿತ್ ಶರ್ಮಾ ಬೆಸ್ಟ್ ಕ್ಯಾಪ್ಟನ್ ಅಂತ ಹೇಳ್ತೀವಿ. ಯಾಕಂದರೆ ಯಾರಂತೀರಿ ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರು ಬೆಸ್ಟ್ ನಾಯಕರ ಆಗಿದ್ದರು ಅಥವಾ ಇವರು ಮತ್ತೆ ರೋಹಿತ್ ಶರ್ಮಾ ಬೆಸ್ಟ್ ನಾಯಕರಾಗಿದ್ದಾರೆ ಎಂಬ ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದರೆ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೊಂಡ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.